ತುಂಬಾ ಮಂದಿ ವಿಮರ್ಶಕರಿ
ಮಾಡಿದ್ದಾರೆ. ಯಾವ ಒಬ್ಬ ಚತುರ ಶಿಲ್ಪಿಯಿಂದ ನಿರ್ಮಿಸಲ್ಪಟ್ಟ ಪ್ರತಿಮೆಗಳನ್ನು ರೂಪಿಸುವಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಶಿಲ್ಪಿಗಳು ಇದ್ದಾರೆ. ಆದ್ರೆ ಅಂತಹದೊಂದು ಶಿಲ್ಪಿ ಇಲ್ಲಿಗೆ ಬಂದು ನಮ್ಮ ಮುಂದೆ ಕೂತಿದೀವೋ ಎನ್ನುವ ಹಾಗೆ ಭಾವಿಸಿದ್ರೆ ಇದು ಶಿಲ್ಪಿ ಕೆತ್ತನೆ ಅಲ್ಲ, ಇದು ಇತ್ತಿಂದ ತಾತ್ಯಿಂದ ಸಂಚರಿಸ್ತಾ ಉಂಟು. ಹಾಗಾದ್ರೆ ಒಂದು ಅರ್ಥವಾಗ್ತಾ ಇಲ್ಲ ಅಣ್ಣ. ಅವಳ ರೂಪಕ್ಕಿಂತಲೂ ಇವಳ ರೂಪ ಹೆಚ್ಚು ಯಾಕೆ ಗೊತ್ತಾ? ಯಾಕೆ? ಮಂದ ಗಮನೆಯ ಮಂದ ಹಾಸಮಂ, ಕುಂದ ರದನೆಯ ಕುಂದದ ಅವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆಯ ವಕ್ರಾವಲೋಕನದ ಭಾವದ ಬಗೆಯಂ, ಬಂಧುಗೆ ದುಟಿಯ ಬಂಧುರದ ಸಿಂಗರವ ಏನೆಂದು ವರ್ಣಿಸುವೆನು? ಏನ ನೆಂಬೆನು ಮನಸ್ಸು ಜನ ಮದದಾನೇನು ರತ್ನ ನಿಧಾನೇನು ತ್ರೈಲೋಕ ರೂಪೈಕ ಸೌರಭವ ನೋಟಕರ ರಥದ ಆಕಾರ ಸನ್ನಿಧಿ ಈಕೆ ಈಕೆ ತನ್ನ ಸೊಂಪಡಿದ್ದು ನುಂಪಿಡಿದು ಕಂಪಗೆ ಲೋಚನದ ನೋಟದ ಹೊಲವು ಹೊಡಗರಿಸಿ ಜನುವ ಕದಪಿನ ಕಾಂತಿ ಕಳಕಳಿಸಿ ನಚಲಜ್ಜ ನಗಮಗದ ಅಂಕುರಿಸಿ ತರುಕಾಂತಿಯಿಂದ ಕೂಡಿದ ಹೆಣ್ಣು ಕಂಗಳು ಕಾಮನ ಶರಂಗಳು ನೀಡಾದ ಕಂಗಳು ಮಳೆಯ ಬಡಕಂಗಳು ರಕ್ತಾದ ರಂಗಳು ಸುಲಭ ವದನಗಳು ಪೂರ್ಣ ಕಣೆಯೋ ತಿಂಗಳೋ ಎಂಬ ಹಾಗೆ ಮಾತುವಾಗುವ ಈ ಬಾಸುರಾಂಗಿಯಾದ ಹೆಣ್ಣು ಯಾರಿವಳು? ಯಾರಿವಳು? ಶೃಂಗಾರ ಬೆಡಕಿನ ಶುಭವಾಣಿ ಮಾದಂಗ ಗಾವಿನಿ ಸರ್ಪ ನಿಭವೇನಿ ತುಂಗ ಪಯೋಜನೆ ಸುಖಪೂರ ಇವಳಂಗ ಸಂಘದ ಭಾಗ್ಯವದು ಮೇಲೆ ಕಣ್ಣಿನೋ ಶರದ ಸುಧವ ನೋಟದ ಶಿಖರ ಅದರೋಳು ಕೋಡಿದ ರತ್ನಾಗರ ಮಧ್ಯವದ ಪಯೋಜಿಯ ಪುರಗುಂಚಿ ನೀರೆ ಈಕೆ ಚಿಲುವೆಗೆ ನಾಚಲೇಬೇಕು ರಂಬಾದಿ ಅಪ್ಸರೆ ಕೈಮೃತದ ಪುಗಿನೋಡದ ಇಂಪಿನ ಕಂಪು ಆಚರಣಿಸಿದ ದಸಮುತ್ರ ಮೈಮನೆಗಳಿಗೆ ತಂಪು ನಮ್ಮ ಹೃದಯಕ್ಕೆ ತಂಪು ಬೆಂಪು ಸಂಪು ಕಂಪನ್ನು ಕೊಡುವ ಈ ಹೆಣ್ಣು ರಮೆಯುವಲ್ಲ ಉಮೆಯುವಲ್ಲ. ರಮೆಗೆ ಎದೆಯಲ್ಲಿ ಜಾಗ ಸಿಕ್ಕಿದೆ, ಉಮೆಗೆ ಅರ್ಧ ಭಾಗ ಸಿಕ್ಕಿದೆ. ಹಾಗಾಗಿ ಅವರನ್ನೆಲ್ಲ ಇಲ್ಲಿಗೆ ಕಳಿಸಲಿಕ್ಕಿಲ್ಲ. ಸಪ್ತ ಸಾಧನವನ್ನು ತನ್ನ ವಸತಿ ಒಪ್ಪಂದದಲ್ಲಿ ಧರಿಸಿದ್ದಾಳೋ ಎಂಬ ಹಾಗೆ ಭಾಸವಾಗ್ತಾ ಇದೆ. ಹೌದೌದು, ಆ ಮದನ ನಮ್ಮ ಮನದೊಳಗೆ ಕದನ ಮಾಡುತ್ತಾ ಇದ್ದಾನೆ. ಮತ್ತೆ ಆರತಿ ಅವಳ ಸುದ್ದಿಯೇ ಇಲ್ಲ. ಆರತಿ ಎಲ್ಲಿಗೆ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ. ಯಾಕೆ? ಈ ರತಿ ಬಂದಿದ್ದಾಳೆ. ರತಿಯ ಮೇಳದೊಳಿ ಇರ್ಪ ಕಾಮ, ಒಬ್ಬರೇ ಬರುವ ಕ್ರಮ ಇಲ್ಲ. ಜೊತೆಯಲ್ಲಿ ಮನ್ಮತ ಬೇಕು. ಬಲಭಾಗದಲ್ಲಿ ಮನ್ಮತ ಇಲ್ಲಂತಾದ್ರೆ ಇದು ರತಿ ಅಲ್ಲ. ರತಿಯ ಮುಗಿಸಿ ಮೆರವಾಳಲ್ಲ. ಹೌದು, ಸಾಮೆ ಉಮೆಯರನ್ನು ರತಿಯನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ನಾಚಿಕೆಯಾಗಿ ನೂರು ಮಡಿ ಚೆಲು. ಅಮ್ಮ ಅಣ್ಣ ಅಮ್ಮ ಅಣ್ಣ, ನಾನು ಆಲೋಚನೆ ಮಾಡುವುದು ಹೇಗೆ? ಇವಳಿಗೆ ಮನೆ ಇಲ್ವ ಮಠ ಇಲ್ವ? ಮನೆ ಮಾರುಗಳನ್ನು ಬಿಟ್ಟು ಬಂದು ಇಳು ಯಾಕೆ? ಯಾಕೆ ಈ ಉಯ್ಯಾಲೆಯಾಡುವುದು? ಯಾಕೆ? ಯಾಕೆ? ಬಹುಶಃ ಇವಳಿಗೆ ಮನೆಯಲ್ಲಿ ಗಲಾಟೆಯಾಗಿ ಇಲ್ಲಿಗೆ ಬಂದ. ಹೇಗೆ? ಎಲ್ಲಿಯಾದ್ರೂ ಹಾಗಲ್ಲ ನೋಡಿದ್ಯ? ನನಗರ್ಥ ಆಯ್ತು. ವಯಸ್ಸಿಗೆ ಬಂದ ಹುಡುಗಿ ನೋಡಿದ್ಯ? ವಯಸ್ಸಿಗೆ ಹದಿ ಹರೆಯದ ಹುಡುಗಿ ಏಕೆ ಮನೆಯನ್ನು ಬಿಟ್ಟು ಬರೋದಕ್ಕೆ ಕಾರಣ ಇದೆ. ಇರುವವ ಒಬ್ಬ ಒಬ್ಬ ಅಪ್ಪ ಅವ ಮುದುಕನಾಗಿರ್ಬೇಕು. ಏನೇ ಇರ್ಲಿ, ಇವಳನ್ನು ಕಂಡಾಗ ನನಗೆ ಯಾಕೋ ಏನು ಇವಳು ಬೇಕು ಬೇಕು ಅಂತಾಗುತ್ತದೆ. ಅಣ್ಣ, ನಾನು ಹೋಗಿ ಇವಳನ್ನು ಒಂದು ಮದುವೆ ಆಗುವ ಆಲೋಚನೆ ಮಾಡುವುದು. ಅಣ್ಣ, ನನ್ನಿಂದ ಹಿರಿಯವ ನೀನು, ಅಪ್ಪನಿಗೆ ಸಮಾನ, ತಮ್ಮ ಇದ್ದಾನೆ. ಅಣ್ಣ, ಅಪ್ಪನ ಸ್ಥಾನದಲ್ಲಿ ನಿಂತು ತಮ್ಮನಿಗೊಂದು ಮದುವೆ ಮಾಡಿಸು. ಅಣ್ಣ ಯಾರು ಈಗ? ತಮ್ಮ ಯಾರು? ಅಣ್ಣನಿಗಿಂತ ಮೊದಲು ತಮ್ಮ ಮದುವೆ ಆದ್ರೆ ಅವನಿಗೆ ಒಂದು ಹೆಸರುಂಟು ಗೊತ್ತು ನನಗೆ, ಪರಿವೇತ ಅಂತ. ಅಂತವನನ್ನು ಶಾತಕ್ಕೂ ಕರೆಯಬಾರದು ಅಂತ ಉಂಟು. ನನಗಿಂತ ಮೊದಲು ನೀನು ಮದುವೆ ಆದ್ರೆ ನಿನ್ನನ್ನು ಶಾತಕ್ಕೂ ಕರೆಯುವುದಿಲ್ಲ. ಇವಳು ನನಗೆ ನಿನಗೆ ನನಗೆ ನಾನಾಗ್ತೇನೆ. ಅಮ್ಮ, ಇಬ್ಬರಿಗೂ ಬೇಡ ಬೇಡ. ಬ್ರಹ್ಮದೇವ ಕೊಟ್ಟಂತ ಒಂದು ವರವನ್ನು ಆಲೋಚನೆ ಮಾಡುವರಿಗೆ ಬ್ರಹ್ಮಚರ್ಯವನ್ನು ಪಾಲಿಸ್ತೀರೋ ಅಲ್ಲಿಯವರಿಗೆ ಮರಣ ಇಲ್ಲ. ಓ, ಬ್ರಹ್ಮಚರ್ಯಕ್ಕೆ ಕುಂದು ಬಂದ್ರೆ ನಿಮಗೆ ಮರಣ. ಅದೊಂದುಂಟಲ್ಲ, ಅದನ್ನು ವರ ಅಂತ ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿದ್ದಾರೆ. ನಿಜವಾಗಿ ಅದು ವರ ಅಲ್ಲ. ಮತ್ತೆ ಚಂದಮಂಡರಿಗೆ ಬ್ರಹ್ಮದೇವ ಕೊಟ್ಟದ್ದು ಶಾಪ. ಈಗ ಹುಚ್ಚು ಕಟ್ಟಿ ಮದುವೆ ಆಗುವುದಕ್ಕೆ ಹೋದ್ರೆ ನಾವು ಸಾಯ್ತೇವೆ. ನಮ್ಮ ಜೀವನ ಅಂತ್ಯ. ಸಾಯುವುದು ದೊಡ್ಡದಲ್ಲ, ಎಲ್ಲರೂ ಒಂದಲ್ಲ ಒಂದು ದಿನ ಸಾಯುವವರೇ. ಆದ್ರೆ ನಮ್ಮಂತ ಪ್ರಸಿದ್ಧಿಗೆ ಬಂದ ದೊಡ್ಡ ಮನುಷ್ಯರ ಸತ್ರೆ ಅಪಪ್ರಚಾರ ಬೇಗ. ನಾಳೆ ಉದಯ ಕಾಲಕ್ಕೆ ಸುದ್ದಿ ಆಗುತ್ತದೆ. ಒಬ್ಬಳಾಗಿ ಚಂದದ ಹುಡುಗಿಯನ್ನು ಕೆಣಕುವುದಕ್ಕೆ ಹೋಗಿ ಗಂಡುಗಳಿಗಳಾದ ಚಂಡಮುಂಡರ ಅಕಾಲ ಮರಣ. ಇಷ್ಟು ದೊಡ್ಡ ಬಹುಮಾನ ಬೇಕಾ? ಅಲ್ಲಿ ಚಂಡಮುಂಡರು ಇನ್ನಿಲ್ಲ, ಸ್ವರ್ಗಸ್ಥರಾಗಿದ್ದ ಎಂದು ತಿಳಿಸಲು ವಿಷಾದಿಸುತ್ತೇವೆ. ಸತ್ಯ, ಅಲ್ಲಿಗೆ ಬಿಡ್ತಾರ. ನಾವು ಸತ್ತು 10 ವರ್ಷ ಕಳೆಯಿರಿ, ಪುನಃ ಬರ್ತದೆ. ಚಂಡಮುಂಡರೆ ನೀವು ನಮ್ಮ ನಗರಿ ವರ್ಷ 10 ತಂದರೂ ನಿಮ್ಮ ನೆನಪಿ.